ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಐಎಲ್ಪಿಯಿಂದ ನಾವು GIMP ಅಂದರೆ ಗಿಮ್ ಟೂಲ್ನ ಹೇಳ್ಕೊಡ್ತಾ ಇದ್ವಿ, GNU ಇಮೇಜ್ ಮ್ಯಾನಿಪ್ಯುಲೇಷನ್ ಪ್ರೋಗ್ರಾಮ್. ಇವತ್ತಿನ ವೀಡಿಯೋದಲ್ಲಿ ನಾವೇನು ಕಲ್ತ್ಕೊಳ್ಳೋಣ ಅಂದರೆ ಚೇಂಜಿಂಗ್ ಆ್ಯಂಡ್ ಸೆಲೆಕ್ಟಿಂಗ್ ಕಲರ್, ಡಾಚ್ ಆ್ಯಂಡ್ ಬರ್ನ್ ಟೂಲ್, ಸ್ಮರ್ಜ್ ಟೂಲ್. ಸೊ ನಾನು ನಮ್ಮ ಲಾಸ್ಟ್ ವೀಡಿಯೋದಲ್ಲಿ ನಾನು ಈ ಟೂಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ, ಜೊತೆಗೆ ಟೂಲ್ ಬಾಕ್ಸ್ ಹೇಳ್ಕೊಟ್ಟಿದ್ದೆ, ಅದರಲ್ಲಿ ಒಂದು 3-4 ಟೂಲ್ಸ್ನ ಹೇಳ್ಕೊಟ್ಟಿದ್ದೆ. ಸೊ ಅದನ್ನು ಇವತ್ತು ಕಂಟಿನ್ಯೂ ಮಾಡೋಣ. ಸೊ ನೀವೇನಾದರೂ ನಮ್ಮ ಕಳೆದ ವೀಡಿಯೋ ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ILP ಯೂಟ್ಯೂಬ್ ಚಾನಲ್ನ. ಏನು ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡ್ತಿರ್ತೀವಿ ಅದೆಲ್ಲ ಮಾಹಿತಿ ನಿಮಗೆ ಬರುತ್ತೆ, ನೀವು ಅದನ್ನು ನೋಡಿ ಟೂಲ್ಸ್ನ ಕಲ್ತ್ಕೋಬಹುದು. ಸೊ ಈಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಕಲರ್ ಬಗ್ಗೆ ಹೇಳ್ಕೊಡ್ತೀನಿ ಅಂತಂದೆ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕಿತ್ತು. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಗೆ ವಿಂಡೋಸ್ನ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ಹೇಳಿದೆ, ಸಿಂಗಲ್ ವಿಂಡೋ ಆಗಿ ಮಾಡ್ಕೊಳ್ಳೋದು ಅಂತ, ಬೇರೆ ಬೇರೆ ವಿಂಡೋಸ್ನ, ಈ ಟೂಲ್ ಬಾಕ್ಸ್ ಅನ್ನೋದು ಕೂಡ ಒಂದು ವಿಂಡೋ. ಸೊ ಅದನ್ನು ಇದಕ್ಕೆ ಫಿಕ್ಸ್ ಮಾಡಿದ್ದು ಹೇಳ್ಕೊಟ್ಟಿದ್ದೆ. ಸೊ ಈಗ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಈ ಟೂಲ್ ಬಾಕ್ಸ್ ಪಕ್ಕನೇ ನಿಮಗೆ ಇಲ್ಲಿ ಆರೋ ಮಾರ್ಕ್, ಡಬಲ್ ಆರೋ ಮಾರ್ಕ್ಸ್ ಕಾಣ್ತಾ ಇದೆ. ಸೊ ಇದನ್ನು ನೀವು ಇಟ್ಕೊಂಡ್ರೆ ಪ್ರೆಸ್ ಮಾಡಿಕೊಂಡು ನೀವು ಅದನ್ನು ದೊಡ್ಡದು ಮಾಡ್ಕೋಬೋದು, ಚಿಕ್ಕದು ಕೂಡ ಮಾಡ್ಕೋಬೋದು. ಸೊ ಇದು ನಿಮಗೆ ಟೂಲ್ 2 ಕಾಲಮ್ಸ್ ಮಾತ್ರ ನಂಗೆ ಬೇಕು ಅಂದರೆ ನೀವು ಈ ಥರ ಕಮ್ಮಿ ಮಾಡ್ಕೋಬೋದು ಅದರದ್ದು ಸೈಜ್ನ. ಸೊ ಬಟ್ ಅಗಲ ಮಾಡ್ಕೊಂಡ್ರೆ ನಿಮಗೆ ಈ ಟೂಲ್ಸು ಸ್ವಲ್ಪ ಮೇಲೆ ಈ ಥರ ರೀಅರೇಂಜ್ ಆಗುತ್ತೆ, ಇಲ್ಲಿರೋ ಟೂಲ್ ಬಾಕ್ಸ್ಗಳಿರೋ ಎಲ್ಲ ಟೂಲ್ಸು ರೀಅರೇಂಜ್ ಆಗುತ್ತೆ. ಸೊ ಇದು ನಿಮ್ಮ ಇಷ್ಟ, ನೀವು ಯಾವ ಥರ ಬೇಕಾದರೂ ಸೆಟ್ ಮಾಡ್ಕೋಬೋದು. ದೊಡ್ಡದಾಗಿ ಕಾಣಿಸ್ಬೇಕು ಅಂದಾಗ ಇದನ್ನು ಚಿಕ್ಕದು ಮಾಡ್ಕೊಳ್ಳಿ, ಇಲ್ಲ ನೀವು ಟೂಲ್ಸ್ನ ನಾವು ಟೂಲ್ ಬಾಕ್ಸಲ್ಲಿ ನನಗೆ ನೀಟಾಗಿ ಟೂಲ್ಸ್ನ ದೊಡ್ಡದಾಗಿ ಕಾಣಿಸ್ಬೇಕು ಅಂದಾಗ ನೀವು ಈ ಥರ ಈ ಟೂಲ್ ಬಾಕ್ಸ್ದ ಸೈಜ್ನ ನೀವು ಜಾಸ್ತಿ ಮಾಡ್ಕೋಬಹುದು. ಸೊ ಈಗ ಕಲರ್ ವಿಷಯಕ್ಕೆ ಬರ್ತಾ, ಸೊ ಈ ಕಲರ್ ಅನ್ನೋದು ಎಲ್ಲಿ ನೀವು ಚೇಂಜ್ ಮಾಡ್ಕೋಬೋದು ಅಂತಂದರೆ, ಸೊ ಇಲ್ಲಿ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್, ಬಿಕಾಸ್ ನಾನು ಲಾಸ್ಟ್ ಯೂಸ್ ಮಾಡಿರೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲವಾ. ಸೊ ಇದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ, ಸಿಂಗಲ್ ಕ್ಲಿಕ್ ಮಾಡಿ, ಲೆಫ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಚೇಂಜ್ ಫೋರ್ಗ್ರೌಂಡ್ ಕಲರ್ ಅಂತ ಒಂದು ಡೈಲಾಗ್ ಬಾಕ್ಸ್ ಸೆಪ್ರೇಟ್ ಇದು ಡೈಲಾಗ್ ಬಾಕ್ಸ್ ಬರುತ್ತೆ. ಸೊ ಇಲ್ಲಿ ನೀವು ಚೇಂಜ್ ಮಾಡ್ತಾ ಹೋಗ್ಬೋದು. ಏನೇನು ಆಪ್ಷನ್ಸ್ ಇದೆ ಅಂತ ನೋಡ್ತಾ ಹೋಗೋಣ. GIMP ಗಿಂಪ್ ಇದೆ, ಆಮೇಲೆ CMYK ಇದೆ, ಜೊತೆಗೆ ವೀಲ್ ವಾಟರ್ ಕಲರ್ಸ್ ಇದೆ, ಆಮೇಲೆ ವೀಲ್ ಇದೆ, ಪ್ಯಾಲೆಟ್ ಇದೆ. ಸೊ ಇದೆಲ್ಲ ಏನಂದರೆ ಕಲರ್ದು ಯಾವುದೇ ಚೇಂಜ್ ಯಾವ್ದು ಸೆಲೆಕ್ಟ್ ಮಾಡಿಕೊಂಡ್ರು ಅದೇ ಕಲರ್ಸೇ ಇರುತ್ತೆ, ಜಸ್ಟ್ ಮೆಥಡ್ಸ್ ಆಪ್ಷನ್ಸ್ಗಳು ಚೇಂಜ್ ಆಗಿ ಕಾಣಿಸುತ್ತೆ ಅಷ್ಟೇ ನಿಮಗೆ. ಸೊ ಈಗ ನಾನು ಫಸ್ಟು GIMP-ನೇ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಇಲ್ಲಿ ನಿಮಗೆ ಚೇಂಜ್ ಮಾಡಿದ ತಕ್ಷಣ ಲೆಫ್ಟ್ ಇಟ್ಕೊಂಡು ಇಲ್ಲಿ ಒಂದು ಪಾಯಿಂಟರ್ ಇದೆ ಅಲ್ವಾ, ಸೊ ಇಲ್ಲಿ ನಾನು ಅದನ್ನು ಇಟ್ಕೊಂಡು ಹಿಂಗೆ ಚೇಂಜ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಡಯಲ್ಸ್ ಅಂತ ಹೇಳ್ತೀವಿ ಇದನ್ನು, ಈ ಡಯಲ್ಸು ಕೂಡ ಚೇಂಜ್ ಆಗ್ತಾ ಇದೆ. ಸೊ ಇಲ್ಲೂ ಕೂಡ ಹೋಗಿ ನೀವು ಚೇಂಜ್ ಮಾಡ್ಕೋಬೋದು. ಬಟ್ ನಾನು ಹೇಳೋದೇನು, ಸಜೆಸ್ಟ್ ಮಾಡೋದೇನಂದರೆ ನೀವು ಆದಷ್ಟು ಇಲ್ಲಿ ಹೋಗಕ್ಕೆ ಹೋಗಿಬಿಡಿ, ಬಿಕಾಸ್ ಡೀಟೇಲಿಂಗಿಗೆ ಹೋಗಕ್ಕೆ ಹೋಗಿಬಿಡಿ. ಡಯಲ್ಸಲ್ಲಿ ನೀವೇನು ಕಲರ್ ಚೇಂಜ್ ಮಾಡ್ಕೊತೀರೋ ಅದನ್ನು ನೀವು ಇಲ್ಲೇ ಚೇಂಜ್ ಮಾಡ್ಕೋಬೋದು. ಸೊ ಇದೇ ಹೆಂಗಿದೆ ಅಂದರೆ, ಈಗ ಪರ್ಪಲಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಇದು ಇಲ್ಲಿ ಟಾಪಲ್ಲಿ ನೀವು ನೋಡ್ತಿದ್ದೀರಾ ವೈಟ್ ಕಲರಲ್ಲಿದೆ, ಕೆಳಗಡೆ ಎಲ್ಲ ಬ್ಲ್ಯಾಕ್ ಇದೆ. ಸೊ ಇದು ಹೆಂಗಂದರೆ ಸ್ವಲ್ಪ ವೈಟಿಶ್ ಮೇಲೆ ಪರ್ಪಲ್ ಸಿಗುತ್ತೆ. ಸೊ ನೀವು ಈ ಕಡೆ ಸೈಡಿಗೆ ಬಂದರೆ ಸ್ವಲ್ಪ ಪರ್ಪಲ್ ನಾರ್ಮಲ್ ಪರ್ಪಲ್ ಕಲರ್ ಇದೆ. ಸೊ ಇನ್ನೊಂದು ಸ್ವಲ್ಪ ಕೆಳಗಡೆ ತೊಗೊಂಬಂದರೆ ಬ್ಲ್ಯಾಕಿಶ್ ಪರ್ಪಲ್ ಬರುತ್ತೆ. ಸೊ ನಿಮ್ಮ ಇಲ್ಲಿ ಕರೆಂಟ್ ಕಲರಲ್ಲಿ ಕರೆಂಟ್ ಬಾರ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಾನು ಹೇಗೆ ಚೇಂಜ್ ಮಾಡ್ತಾ ಇರ್ತೀನಿ ಅಲ್ಲಿ ಆ ಕಲರ್ ಯಾವ್ದು ಬರುತ್ತೆ ಅಂತ ಕಾಣಿಸುತ್ತೆ. ಅದೇ ಥರ ನೀವು ಇಲ್ಲಿ ಕಲರ್ಸಲ್ಲಿ ಲೆಫ್ಟ್ ಟೂಲ್ ಬಾಕ್ಸಲ್ಲಿ ಇಲ್ಲೂ ಕೂಡ ಅದು ಚೇಂಜ್ ಆಗ್ತಾ ಬರುತ್ತೆ ನೋಡಿ. ನಾನು ಇಲ್ಲಿ ಚೇಂಜ್ ಮಾಡಿದ ತಕ್ಷಣ ಅಲ್ಲಿ ಸ್ವಲ್ಪ ಬ್ಲ್ಯಾಕಿಶ್ ಪರ್ಪಲ್ ತೊಗೊಂಡ್ರೆ ಈಗ ನೋಡಿ ಅದು ಚೇಂಜ್ ಆಗಿದೆ. ಸ್ವಲ್ಪ ವೈಟಲ್ಲಿ ಮಿಕ್ಸ್ ಮಾಡೋ ಏನು ಪರ್ಪಲ್ನ ಅಂದಾಗ, ಸೊ ಇಲ್ಲಿ ಅದು ಚೇಂಜ್ ಆಗೋದು ಯಾವ ಕಲರ್ ಬರುತ್ತೆ ಅನ್ನೋದು ನಿಮಗೆ ಇಲ್ಲಿ ಕಾಣಿಸುತ್ತೆ, ಇಲ್ಲಿ ಗೊತ್ತಾಗುತ್ತೆ. ಸೊ ಈಗ ನಾನು ಅದೇ ಥರ ಬ್ಲೂ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಅದೇ ಇಲ್ಲೂ ಅಷ್ಟೇ ಸೇಮ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಕೆಳಗಡೆ ಮೇಲೆ ಅದು ಹಾಗೆ ಇರುತ್ತೆ. ಸೊ ನೀವು ಮಿಕ್ಸ್ ಮಾಡ್ಕೋಬೋದು ಕಲರ್ನ, ಅಂದರೆ ಸ್ವಲ್ಪ ವೈಟ್ ಜಾಸ್ತಿ ಬೇಕಾ, ಡಾರ್ಕಾಗಿ ಇಟ್ಕೋಬೇಕು ಅಂದರೆ ನೀವು ಬ್ಲ್ಯಾಕ್ ಮಿಕ್ಸ್ ಮಾಡ್ಕೋಬೇಕು, ಸ್ವಲ್ಪ ಲೈಟಾಗಿ ಇಟ್ಕೋಬೇಕಂದ್ರೆ ವೈಟ್ ಮಿಕ್ಸ್ ಮಾಡಿಕೊಂಡು ನೀವು ಚೇಂಜ್ ಮಾಡ್ಕೋಬೋದು. ಸೊ ಈಗ ನಾನು ಬ್ಲೂಅಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ಓಕೆ ಅಂತ ಕೊಟ್ಟು, ಸೊ ಇಲ್ಲಿ ನಾನು ಪೆನ್ಸಿಲ್ ಅಥವಾ ಪೇಂಟ್ ಬ್ರಷ್ ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಂಡು ಬರಿತೀನಿ ನೋಡಿ. ಸೊ ಇವಾಗ ಅದು ಬ್ಲೂ ಬಂದಿದೆ. ಸೊ ನೀವು ಮತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈಗ ನಾನು ಎಲ್ಲೋ ತೊಗೊತೀನಿ ಅಥವಾ ಗ್ರೀನ್ ತೊಗೋಣ. ಸೊ ಗ್ರೀನ್ ತೊಗೊಂಡು, ಸೊ ಇದು ಅಷ್ಟೇ ಸ್ವಲ್ಪ ಬ್ಲ್ಯಾಕ್ ಮೇಲೆ ತೊಗೊಂಡಿದ್ದೀನಿ. ಸೊ ಈಗ ಓಕೆ ಅಂತ ಕೊಡ್ತೀನಿ. ಸೊ ಈಗ ಅದು ಗ್ರೀನಿಶ್ ಸ್ವಲ್ಪ ಬ್ಲ್ಯಾಕಿಶ್ ಗ್ರೀನ್ ಬಂದಿದೆ. ಸೊ ಇನ್ನೊಂದೇನು ನೀವು ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ, ಇಲ್ಲಿ ನಿಮಗೆ ಎರಡು ಕಲರ್ಸ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ಮೇಲ್ಗಡೆ ಇರೋದು ನಾವು ಅದನ್ನು ಕರೆಂಟ್ ಕಲರ್ ಅಂತ ಹೇಳ್ತೀವಿ, ಕೆಳಗಡೆ ಅದನ್ನು ಓಲ್ಡ್ ಕಲರ್ ಅಂತ ಹೇಳ್ತೀವಿ. ಸೊ ಈಗ ನಾವು ಏನು ಮೇಲ್ಗಡೆ ಇರುತ್ತೆ ಆ ಕಲರ್ಸ್ ನಮಗೆ ಬರುತ್ತೆ. ಮತ್ತು ಇವಾಗ ನಾನು ರೆಡ್ಡಲ್ಲಿ ತೊಗೊತೀನಿ. ಸೊ ರೆಡ್ಡಲ್ಲಿ ತೊಗೊಂಡು ಓಕೆ ಅಂತ ಕೊಟ್ಬಿಟ್ಟು ಈಗ ನಾನು ಬರಿತಾ ಇದ್ದೀನಿ ನೋಡಿ. ಸೊ ಈಗ ರೆಡ್ಡಲ್ಲಿ ಬಂದಿದೆ. ಸೊ ಇದು ಮೇಲ್ಗಡೆ ಯಾವುದಿರುತ್ತೆ ಆ ಕಲರು ನೀವು ಡ್ರಾ ಮಾಡ್ಕೋಬಹುದು. ಸೊ ಈಗ ನಾನು ಎರೇಸರ್, ಲಾಸ್ಟ್ ನಿಮಗೆ ಎರೇಸರ್ ಹೇಳ್ಕೊಟ್ಟಿದ್ದೆ. ಸೊ ಈಗ ಎರೇಸರ್ನ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ನೀವು ಅಬ್ಸರ್ವ್ ಮಾಡಬೇಕೇನೆಂದರೆ, ಈಗ ನೀವು ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಟೂಲ್ಸ್ ಆಪ್ಷನ್ಸ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಈಗ ನಾನು ಪೇಂಟ್ ತೊಗೊಂಡ್ರೆ ನೋಡಿ, ಇಲ್ಲಿ ಪೆನ್ಸಿಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಪೆನ್ಸಿಲ್ ಇದೆಲ್ಲ ಸೇಮ್ ಇದ್ದೇ ಇರುತ್ತೆ. ಸೈಜ್, ಆ್ಯಂಗಲ್, ಸ್ಪೇಸಿಂಗ್, ಹಾರ್ಡ್ನೆಸ್ ನಾನು ನಿಮಗೆ ಫೋರ್ಸ್ ಲಾಸ್ಟ್ ಏನು ಆಪ್ಷನ್
ಸಜೆಷನ್ಸ್ ಎಲ್ಲ ಹೇಳ್ಕೊಟ್ಟೆ ಅಲ್ವಾ, ಟ್ರೈ ಮಾಡಿ ನೋಡಿ ಅಂತ. ಸೊ ಇದೆಲ್ಲ ಎಲ್ಲದಕ್ಕೂ ಯಾವುದೇ ಟೂಲ್ ಸೆಲೆಕ್ಟ್ ಮಾಡಿಕೊಂಡು ನೀವು ಟೂಲ್ ಬಾಕ್ಸಲ್ಲಿ ಇದೆಲ್ಲ ಸೇಮ್ ಆಪ್ಷನ್ಸ್ ಇರುತ್ತೆ. ನೀವು ಇಲ್ಲಿ ಇದು ಚೇಂಜ್ ಆಗುತ್ತೆ ನೋಡಿ ಮೇಲ್ಗಡೆ ಹೆಡ್ಡಿಂಗ್. ಸೊ ಪೇಂಟ್ ಬ್ರಷ್ ಚೇಂಜ್ ಆಗಿದೆ, ಈಗ ನಾನು ಎರೇಸರ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಎರೇಸರ್ಗೆ ಚೇಂಜ್ ಆಗುತ್ತೆ. ಸೊ ಈಗ ನಾನು ಎರೇಸರ್ನ ತೊಗೊಂಡು ರಬ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಇಲ್ಲಿ ವೈಟ್ ಬರ್ತಾ ಇದೆ, ಬಿಕಾಸ್ ನಮ್ಮದು ಕೆಳಗಡೆ ಓಲ್ಡ್ ಕಲರ್ ಯಾವುದಿದೆ ಅದು ವೈಟ್ ಇದೆ. ಸೊ ಅದು ವೈಟಾಗಿ ವೈಟ್ ರಬ್ ಮಾಡ್ತಾ ಇದೆ. ಸೊ ಈಗ ನಾನು ಅದನ್ನು ಚೇಂಜ್ ಮಾಡ್ತೀನಿ ನೋಡಿ. ಇವಾಗ ಇಲ್ಲಿ ಎಕ್ಸ್ಚೇಂಜ್ ಅಂತ ಇದೆ, ಇಲ್ಲಿ ಒಂದು ಆರೋಸ್ ಇದೆ ಅಲ್ವಾ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ವೈಟ್ ಮೇಲ್ ಬಂತು, ರೆಡ್ ಕೆಳಗಡೆ ಬಂತು. ಸೊ ಇವಾಗ ನಾನೇನಾದರೂ ಪೇಂಟ್ ಬ್ರಷ್ ತೊಗೊಂಡು ಬರೆದ್ರೆ ಅದು ವೈಟ್ ಇರುತ್ತೆ. ಸೊ ನಾನು ವೈಟ್ ಬರಿತಿದ್ದೀನಿ, ಕಾಣಿಸ್ತಾಯಿಲ್ಲ ಯಾಕಂದರೆ ಬ್ಯಾಕ್ಗ್ರೌಂಡ್ ವೈಟ್ ಇದೆ ಅಲ್ವಾ. ಸೊ ಈಗ ನಾನೇನಾದರೂ ಅದನ್ನು ಚೇಂಜ್ ಮಾಡಿಕೊಂಡು ಕಲರ್ನ ಬರೆದ್ರೆ ಅದು ರೆಡ್ ಬರುತ್ತೆ. ಸೊ ಈಗ ನಾನು ಇದನ್ನು ಚೇಂಜ್ ಮಾಡ್ತೀನಿ ನೋಡಿ ಕಲರು. ವೈಟ್ ಇರೋದನ್ನು ನಾನು ಬೇರೆ ಕಲರ್ ತೊಗೊತೀನಿ, ಬ್ಲೂ ತೊಗೊತೀನಿ. ಸೊ ಬ್ಲೂ ತೊಗೊಂಡು ಓಕೆ ಅಂತ ಕೊಡ್ತೀನಿ. ಸೊ ಈಗ ಬ್ಲೂ ಬರುತ್ತೆ, ಯಾಕಂದರೆ ಮೇಲ್ಗಡೆ ಯಾವ ಕಲರ್ ಇದೆ ಅದು ಬರುತ್ತೆ. ಸೊ ಆದರೆ ನೀವು ಎರೇಸರ್ ಮಾತ್ರ ಕೆಳಗಡೆ ಯಾವುದಿರುತ್ತೆ ಅದು ಬರುತ್ತೆ. ಸೊ ಈಗ ನಾನು ಕೆಳಗಡೆ ಕಲರ್ನ ಚೇಂಜ್ ಮಾಡ್ತೀನಿ. ಈಗ ವೈಟ್ ಬದಲು ರೆಡ್ ತೊಗೊತೀನಿ. ಸೊ ಈಗ ಓಕೆ ಅಂತ ಕೊಡ್ತೀನಿ. ಸೊ ಈಗ ಕೆಳಗಡೆ ರೆಡ್ ಇದೆ ಅಲ್ವಾ. ಸೊ ಈಗ ನಾನು ಇದನ್ನು ರಬ್ ಮಾಡ್ತಾ ಬಂದರೆ ನೋಡಿ ಎರೇಸರ್ಲಿ ರೆಡ್ಡಲ್ಲಿ ಅದು ಎರೇಸರ್ನ ಎರೇಸರು ರೆಡ್ ಕಲರ್ ಆಗಿದೆ ಇವಾಗ. ಸೊ ಇದರಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಜೊತೆಗೆ ನೆನಪಿಟ್ಕೋಬೇಕಾಗಿರೋದು ಯಾವುದಂದರೆ ಮೇಲ್ಗಡೆ ನಾವು ಪೇಂಟ್ ಬ್ರಷ್ ಆಗಿರ್ಬೋದು ಅಥವಾ ಪೆನ್ಸಿಲ್ ಆಗಿರ್ಬೋದು ಬರೆಯೋದಕ್ಕೆ ನಾವು ಏನೇ ತೊಗೊಂಡ್ರೂ ಅದು ಮೇಲ್ಗಡೆ ಯಾವ ಕಲರ್ ಇರುತ್ತೋ ಅದು ಬರುತ್ತೆ, ಎರೇಸ್ ಮಾಡೋದಕ್ಕೆ ಮಾತ್ರ ಕೆಳಗಡೆ ಯಾವ ಕಲರ್ ಇರುತ್ತೋ ಆ ಕಲರ್ ಬರುತ್ತೆ. ಸೊ ಈಗ ನಾನು ಇನ್ನೊಂದು ಆಪ್ಷನ್ ತೋರಿಸ್ತಾ ಇದ್ದೀನಿ ಕಲರಲ್ಲಿ, ಯಾವುದಂದರೆ ಬಕೆಟ್ ಫಿಲ್ ಅಂತ. ಸೊ ಆ ಬಕೆಟ್ ಫಿಲ್ನ ಸೆಲೆಕ್ಟ್ ಮಾಡ್ಕೊಂಡು ಅಂದರೆ ನೀವು ಫಿಲ್ ಮಾಡ್ಕೋಬೋದು. ಇವಾಗ ನಾನು ನೋಡಿ ಬ್ಲೂ ಕಲರ್ ಮೇಲೆ ಇತ್ತಲ್ವ, ಸೊ ನಾನು ಅದು ಕ್ಲಿಕ್ ಮಾಡಿದ ತಕ್ಷಣ ಅದು ಫುಲ್ ಬ್ಲೂ ಕಲರ್ದು ಫಿಲ್ ಆಗಿದೆ. ಸೊ ಅದೇ ನೀವು ಉಲ್ಟಾ ಮಾಡಿಕೊಂಡು ಈಗ ಫಿಲ್ ಕೊಟ್ಟರೆ ಅದು ರೆಡ್ ಕಲರ್, ಬಿಕಾಸ್ ಮೇಲ್ಗಡೆ ಯಾವ ಕಲರ್ ಇದೆ ಅದು ನಾವು ಯಾವುದೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೋದು, ಫಿಲ್ ಅಥವಾ ಪೇಂಟ್ ಬ್ರಷ್ ಪೆನ್ಸಿಲ್ ಆ ಕಲರ್ ಬರುತ್ತೆ. ಸೊ ಇದು ಇನ್ನೊಂದು ಫಿಲ್. ಸೊ ನೀವು ಯಾವ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಮಾಡಿರ್ತೀರಿ ಅದು ಫಿಲ್ಗೆ ಚೇಂಜ್ ಮಾಡ್ಕೋಬೋದು. ಸೊ ಈಗ ನಾನು ಬೇರೆ ಇದ್ರಲ್ಲಿ ತೋರಿಸ್ತೀನಿ ನೋಡಿ, ಈಗ ವೀಲಲ್ಲಿ ತೋರಿಸ್ತಾ ಇದ್ದೀನಿ. ಸೊ ವೀಲಲ್ಲಿ ಕೂಡ ನೀವು ಇದನ್ನು ಚೇಂಜ್ ಮಾಡ್ಕೋಬೋದು. ಸೊ ಇಲ್ಲಿ ಎಲ್ಲೋ ಇಟ್ಕೊಂಡು ನೀವು ಮತ್ತೆ ಇಲ್ಲಿ ಒಂದು ಪಾಯಿಂಟರ್ ಕಾಣಿಸ್ತಾ ಇದೆ ಅಲ್ವಾ, ಇದನ್ನು ನೀವು ಹಿಂಗೆ ಮೂವ್ ಮಾಡ್ತಾ ಬಂದರೆ ನೀವು ಆ ಕಲರ್ ಕಾಂಬಿನೇಷನ್ ಮಿಕ್ಸ್ ಮಾಡ್ಕೋಬೋದು. ಸೊ ನಾನು ಮುಂಚೆನೇ ಹೇಳಿದಂಗೆ ನೀವು ಹೆಂಗೆ ಮೂವ್ ಮಾಡ್ತಿರ್ತೀರಾ, ವೈಟಿಷ್ ವೈಟ್ನ ಮಿಕ್ಸ್ ಮಾಡ್ಕೊತಿದ್ದೀರಾ ಅಂದರೆ ನೋಡಿ ಇಲ್ಲಿ ನೀವು ಟೂಲ್ ಬಾಕ್ಸಲ್ಲಿ ಕಲರ್ ಚೇಂಜ್ ಆಗೋದು ಗೊತ್ತಾಗ್ತದೆ, ಯಾವ ಕಲರ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಬ್ಲ್ಯಾಕಿಷ್ ತೊಗೊಂಡು ಬ್ಲ್ಯಾಕಲ್ಲಿ ತೊಗೊಂಡ್ರೆ ಈ ಥರ ಬರುತ್ತೆ, ಜಸ್ಟ್ ಎಲ್ಲೋನ ಇಟ್ಕೊಂಡ್ರೆ ಈ ಥರ ಬರುತ್ತೆ. ಸೊ ಅದನ್ನು ನಾನು ಬಂದು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಫುಲ್ ಬ್ಯಾಕ್ಗ್ರೌಂಡ್ ಇದು ಎಲ್ಲೋ ಆಯಿತು, ಬಿಕಾಸ್ ನಾನು ಫಿಲ್ ಸೆಲೆಕ್ಟ್ ಮಾಡ್ಕೊಂಡೆ ಅಂದರೆ ಬಕೆಟ್ ಫಿಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಇದು ಜಸ್ಟ್ ನಾನು ಹೇಳ್ದಂಗೆ ಪ್ಯಾಲೆಟ್ ಆಗಿರ್ಬೋದು ಅಥವಾ ವೀಲ್ ಆಗಿರ್ಬೋದು, ಇದು ಒಂದು ಮೆಥಡ್ಸ್ ಅಷ್ಟೇ ಕಲರ್ನ ನಾವು ಮಾಡೋದ್ರಲ್ಲಿ. ನೀವು ಯಾವುದೇ ಮೆಥಡ್ಗೆ ಹೋದರೂ ಯಾವುದೇ ಆಪ್ಷನ್ಗೆ ಹೋದರೂ ಕಲರ್ಸ್ ಎಲ್ಲ ಅದೇ ಇರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ನೀವು ಆದಷ್ಟು ಈ ಡಯಲ್ನಲ್ಲಿ ಹೋಗಬೇಡಿ, ಬಿಕಾಸ್ ನೀವು ಅದು ಹೋದರೆ ಫುಲ್ ಡೀಟೇಲಿಂಗಾಗಿ ನೀವು ಕಲರ್ನ ಸೆಲೆಕ್ಟ್ ಮಾಡ್ಕೋಬೇಕಾದ ಮಾತ್ರ ಅಲ್ಲಿ ಯೂಸ್ ಮಾಡಿದ್ರೆ ಅಲ್ಲಿ ಹೋದರೆ ಆಗುತ್ತೆ. ಸೇಮ್ ಅದೇ ಥರ ನೀವು ಇನ್ನೊಂದು ಆಪ್ಷನ್ ಯಾವುದಂದರೆ ವಾಟರ್ ಕಲರಲ್ಲಿ ಹೋದ್ರೂ ನೀವು ಹಾಗೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಬಂದು ನಾನು ಕಲರ್ ಫೋರ್ಗ್ರೌಂಡಲ್ಲಿ ಹೇಳ್ಕೊಟ್ಟಿರು ಕಲರಿಂಗಲ್ಲಿ ಹೇಳ್ಕೊಟ್ಟಿರಿದ್ದು ಚೇಂಜ್ ಮಾಡೋದು ಕಲರ್ನ, ಅದೇ ಥರ ಸೆಲೆಕ್ಟ್ ಮಾಡೋದು ಹೇಗೆ ಕಲರ್ನ ಅಂತ ತೋರಿಸಿದ್ದೆ. ಸೊ ಇದೆಲ್ಲ ಕಲರಿಂಗಲ್ಲಿ ಹೇಳ್ಕೊಟ್ಟಿದ್ದಾಗಿತ್ತು. ಸೊ ಇನ್ನೊಂದು ಯಾವುದು ಆಪ್ಷನ್ ಇದೆಯಲ್ಲಿ ಅಂದರೆ ಕ್ಲಿಕ್ ದ ಐ ಡ್ರಾಪರ್ ಅಂತ ಇದೆ. ಸೊ ಇದು ಐ ಡ್ರಾಪರ್. ಸೊ ಇದನ್ನು ನಾನು ನೋಡಿ ಈಗ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಸಮಟೈಮ್ಸ್ ಏನಾಗುತ್ತೆ, ನಾವು ಇವಾಗ ಪಿಕ್ಚರ್ಸ್ ಎಲ್ಲ ಏನಾದರೂ ಎಡಿಟ್ ಮಾಡ್ತಾ ಇದ್ದೀವಿ ಅಂತಂದಾಗ ನಿಮ್ಗೆ ಯಾವುದೋ ಆಗಲೇ ನೀವು ಯೂಸ್ ಮಾಡಿರ್ತೀರ ಆ ಕಲರ್ ಬೇಕು, ಬಿಕಾಸ್ ಅದು ನೀವೇನೋ ಸ್ವಲ್ಪ ಕಾಂಬಿನೇಷನಲ್ಲಿ ಮಿಕ್ಸ್ ಮಾಡಿಕೊಂಡು ಕಲರ್ಸ್ನ ತೊಗೊಂಡಿರ್ತೀರ. ಸೊ ನೀವು ಮತ್ತೆ ಅದನ್ನು ಹೋಗಿ ಇಲ್ಲಿ ಕಲರ್ ಫೋರ್ಗ್ರೌಂಡಲ್ಲಿ ಬಂದು ಯಾವುದು ಅಂತ ಮಿಕ್ಸ್ ಮಾಡ್ತಾ ಇರ್ತೀರ, ಬಟ್ ನಿಮ್ಗೆ ಎಕ್ಸಾಕ್ಟ್ ಕಲರ್ ಸಿಗ್ತಾ ಇಲ್ಲ ಅಂದಾಗ ನೀವು ಈ ಆಪ್ಷನ್ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಐ ಡ್ರಾಪರ್ನ ಸೆಲೆಕ್ಟ್ ಮಾಡಿಕೊಂಡು, ಸೊ ಈಗ ನೀವು ಈ ಒಂದು ಬ್ಲೂ ಸೆಲೆಕ್ಟ್ ಮಾಡಿಕೊಂಡೆ, ಅದನ್ನು ನಾನು ಇಲ್ಲಿ ಬ್ಯಾಕ್ಗ್ರೌಂಡ್ಗೆ ಹಾಕಿದ್ರೆ ಸೊ ಆ ಕಲರ್ ಬಂದಿದೆ. ಸೊ ಅದೇ ಥರ ನೀವು ಲೈಟಿಶ್ ಏನೋ ರೆಡ್ ತೊಗೊಂಡಿರ್ತೀರ, ಸ್ವಲ್ಪ ಪಿಂಕ್ ಮೇಲಿರುತ್ತೆ, ಸೊ ಆ ಕಲರ್ ನೀವು ಮಿಕ್ಸ್ ಮಾಡ್ಕೊಂಡು ತೊಗೊಂಡಿರ್ತೀರ, ಅದನ್ನು ನೀವು ಒಂದು ಇಮೇಜ್ ಎಡಿಟಿಂಗ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೊಂಡಿರ್ತೀರ. ಬಟ್ ನಿಮ್ಗೆ ಅದೇ ಕಲರ್ ಬೇಕು ಅಂದಾಗ ನೀವೇನು ಮಾಡ್ಬೋದು ಅಂದರೆ ಈ ಐ ಡ್ರಾಪರ್ ಇಲ್ಲಿದೆಯಲ್ಲ ಸೇಮ್ ಅದನ್ನು ಕ್ಲಿಕ್ ಮಾಡಿಕೊಂಡು ಅದನ್ನು ಯಾವ ಐ ಡ್ರಾಪರ್ನ ಕ್ಲಿಕ್ ಮಾಡ್ತೀರಾ ಆ ಆಪ್ಷನ್ನ, ಆಮೇಲೆ ಯಾವ ಕಲರ್ ಬೇಕಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಕಲರ್ನ. ಸೊ ಅದೇ ಥರ ಇನ್ನೊಂದು ಆಪ್ಷನ್ ಇಲ್ಲಿ ಇನ್ನೊಂದು ಅದೇ ಸೇಮ್ ಅದೇ ಕೆಲಸ ಯಾವ್ದು ಮಾಡುತ್ತೆ ಅಂದರೆ ಕಲರ್ ಪಿಕ್ಕರ್ ಅಂತ. ಸೊ ಅದನ್ನು ನೀವು ತೊಗೊಂಡು ಸೆಲೆಕ್ಟ್ ಮಾಡಿಕೊಂಡು ಕಲರ್ನ ಚೂಸ್ ಮಾಡಿಕೊಂಡು ಮತ್ತೆ ನೀವು ಎಲ್ಲಿ ಬರೆದ್ರು ಸೇಮ್ ಅದೇ ಕಲರ್ ನಿಮಗೆ ಅದು ಬರುತ್ತೆ. ಸೊ ಇದನ್ನು ನೀವು ಇಲ್ಲಿ ಟೂಲ್ ಬಾಕ್ಸಲ್ಲಿ ಆದರೂ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಾಂತಂದರೆ ಕಲರ್ ಫೋರ್ಗ್ರೌಂಡ್ ಆಪ್ಷನ್ ಇದೆಯಲ್ಲ ಇಲ್ಲಿ ನಿಮಗೆ ಒಂದು ಬಾಕ್ಸ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿ ಕೂಡ ನೀವು ಐ ಡ್ರಾಪರ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಎರಡು ಒಂದೇ ಕೆಲಸನೇ ಮಾಡುತ್ತೆ. ಸೊ ಇಷ್ಟು ನಾನು ನಿಮಗೆ ಕಲರಿಂಗಲ್ಲಿ ಹೇಳ್ಕೊಟ್ಟಿದ್ದು ಆಪ್ಷನ್ಸ್ ಬಗ್ಗೆ ಆಗಿತ್ತು. ಸೊ ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ, ಯಾವುದಂದರೆ
ಡಾಡ್ಜ್ ಅಂಡ್ ಬರ್ನ್ ಟೂಲ್ ಅಂತ. ಸೊ ಅದು ಎಲ್ಲಿದೆ ಅಂತ ನೋಡೋಣ. ಸೊ ಇದನ್ನು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಡಿಸ್ಕಾರ್ಡ್ ಚೇಂಜಸ್ ನಂಗೆ ಬೇಡ ಇದು. ಸೊ ಕ್ಲೋಸ್ ಮಾಡಿದ್ದೀನಿ. ಸೊ ಈಗ ಮತ್ತೆ ಒಂದು, ಸೊ ಇದಕ್ಕೆ ನಾನು ಈ ಒಂದು ಆಪ್ಷನ್ ಡಾಡ್ಜ್ ಮತ್ತು ಬರ್ನ್ ಟೂಲ್ನ ಹೇಳ್ಕೊಡ್ಬೇಕಾದಾಗ ನಾನು ಒಂದು ಇಮೇಜ್ನ ತೊಗೊಂಡು ಎಡಿಟ್ ಮಾಡಿ ತೋರಿಸ್ತೀನಿ. ಸೊ ಈಗ ನಾನು ಫೈಲ್ಗೆ ಹೋಗಿ ಹೇಗೆ ಓಪನ್ ಮಾಡೋದು, ಇಮೇಜ್ನ ಹೇಗೆ ನಾವು ಈ ಗಿಮ್ ಟೂಲ್ಗೆ ಹಾಕ್ಕೊಳ್ಳೋದು, ಗಿಮ್ ಟೂಲ್ ಒಳಗಡೆ ಹಾಕೋದು ಅಂದರೆ ಫೈಲ್ ಓಪನ್ ಅಂತ ಹೋದರೆ, ಸೊ ಅದು ನಮ್ಮ ಒಂದು ಸಿಸ್ಟಮ್ ಫೈಲ್ ಒಳಗಡೆ ಕೇಳುತ್ತೆ ಆಪ್ಷನ್ಸ್ ಯಾವ್ಯಾವ, ಎಲ್ಲಿ ಯಾವ ಫೈಲ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಸೊ ನಿಮ್ಮ ಹತ್ರ ಮುಂಚೆ ಆಗಲೇ ಇಮೇಜಸ್ ಇದ್ದರೆ ನೀವು ಅದನ್ನು ಇಟ್ಕೋಬಹುದು, ಇಲ್ಲ ಅಂತಂದರೆ ನೀವು ಇಂಟರ್ನೆಟ್ಟಲ್ಲಿ ಡೌನ್ಲೋಡ್ ಮಾಡಿಕೊಂಡು ಕೂಡ ಇಟ್ಕೊಂಡು ಇಮೇಜ್ ಎಡಿಟ್ನ ಮಾಡ್ಕೋಬಹುದು. ಸೊ ನಾನಿಲ್ಲಿ ಪಿಕ್ಚರ್ಸಲ್ಲಿ ಒಂದು ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಅಂತ ಕೊಡ್ತೀನಿ. ಸೊ ಈಗ ಇಮೇಜ್ ಬಂದಿದೆ. ಇದನ್ನು ನಾನು ಝೂಮ್ ಟೂಲ್ಗೆ ಹೋಗ್ತೀನಿ. ಸೊ ನೆನ್ನೆ ನಾನು ಹೇಳ್ಕೊಟ್ಟಿದ್ದೆ ಅಲ್ವಾ ನಿಮಗೆ ಝೂಮ್ ಟೂಲ್. ಸೊ ಅಲ್ಲಿಗೆ ಹೋಗಿ ನಾನು ಸ್ವಲ್ಪ ಝೂಮ್ ಇನ್ ಮಾಡ್ಕೊತೀನಿ ನೋಡಿ, ಈ ಥರ ಝೂಮ್ ಇನ್ ಮಾಡಿಕೊಂಡೆ. ಸೊ ಈಗ ನಾವು ಈ ಒಂದು ಇಮೇಜ್ನ ಡಾಡ್ಜ್ ಮತ್ತು ಬರ್ನ್ ಟೂಲ್ನ ಹೇಗೆ ಯೂಸ್ ಮಾಡೋದಂತ ನೋಡೋಣ. ಸೊ ಈಗ ಸೊ ಡಾಡ್ಜ್ ಆ್ಯಂಡ್ ಬರ್ನ್ ಟೂಲ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಇದು ಇಲ್ಲಿ ನೀವು ಇಲ್ಲಿ ಈ ಕಡೆ ಸೆಟ್ಟಿಂಗ್ಸಲ್ಲಿ ಟೂಲ್ ಆಪ್ಷನ್ಸಲ್ಲಿ ಬಂದಾಗ ಇಲ್ಲಿ ಡಾಡ್ಜ್ ಸೆಲೆಕ್ಟ್ ಆಗಿದೆ. ಸೊ ಡಾಡ್ಜ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈಗ ನಾನು, ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಇಮೇಜ್ ಮೇಲೆ ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಪ್ರೆಸ್ ಮಾಡಿಕೊಂಡೆ ಲೆಫ್ಟ್ ಕ್ಲಿಕ್ನ ಡಾಡ್ಜ್ ಮಾಡ್ತೀನಿ. ಸೊ ಡಾಡ್ಜ್ ಅನ್ನೋದು ಏನಂದರೆ ವೈಟ್ ಮಾಡುತ್ತೆ, ಅಂದರೆ ನೀವು ಅದನ್ನು ಇಮೇಜ್ ಬ್ಯಾಕ್ಗ್ರೌಂಡ್ಗಲ್ಲಾದರೂ ಹಾಕ್ಕೋಬೋದು ಅಥವಾ ಇಮೇಜ್ ಮಧ್ಯದಲ್ಲಿ ಕೂಡ ಹಾಕ್ಕೋಬೋದು. ಸೊ ಅದೇ ಥರ ನೀವು ಇಲ್ಲಿ ಇದನ್ನು ಸ್ವಲ್ಪ ಶಾರ್ಪನ್ ಮಾಡ್ಕೋಬೋದು, ಅಂತಂದರೆ ಸೈಜ್ನ ಜಾಸ್ತಿ ಮಾಡ್ಕೋಬೋದು. ನೋಡಿ, ಸೈಜ್ನ ಜಾಸ್ತಿ ಮಾಡಿಕೊಂಡು, ಸೊ ನಾನಿವಾಗ ಡಾಡ್ಜ್ ಟೂಲ್ನ ಬಳಸ್ತಾ ಇದ್ದೀನಿ. ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಪ್ರೆಸ್ ಇಟ್ಕೊಂಡೇ ಇರಬೇಕು. ಪ್ರೆಸ್ ಮಾಡಿಕೊಂಡು ನೀವು ಇದನ್ನು ಮೂವ್ ಮಾಡ್ಕೋಬೋದು. ಸೊ ನೋಡಿ, ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಆಯಿತು. ನೀವು ಆವಾಗಲೇ ಹಳೆ ಇಮೇಜಿಗೆ ಕಂಪೇರ್ ನೋಡಿ, ಕಂಟ್ರೋಲ್ ಝೆಡ್ ಮಾಡ್ಕೊತಾ ಹೋದರೆ ನೋಡಿ ಬ್ಯಾಕ್ಗ್ರೌಂಡು ಏನಿತ್ತು ಡಾರ್ಕ್ ಆಗಿತ್ತು. ಸೊ ಅದನ್ನು ನೀವು ಬ್ರೈಟ್ ಮಾಡ್ಕೋಬೇಕು ಅಂದರೆ ಇದು ಬೇಸಿಕಲಿ ಏನು ಮಾಡುತ್ತೆ, ಈ ಡಾಡ್ಜ್ ಅಂದರೆ ವೈಟ್ ಮಾಡುತ್ತೆ. ಸೊ ಅಂದರೆ ವೈಟ್ನೆಸ್ ಜಾಸ್ತಿ ಕೊಡುತ್ತೆ. ಸೊ ನೀವು ಅದನ್ನು ಇಲ್ಲಿ ಆ್ಯಂಗಲ್ ಸ್ಪೇಸಿಂಗ್ ಇದರಲ್ಲಿ ಕೂಡ ಚೇಂಜ್ ಮಾಡ್ಕೊಂಡು ಮಾಡಬಹುದು. ನೆಕ್ಸ್ಟ್ ಇನ್ನೊಂದು ಇದು ಡಾಡ್ಜ್ ಬಗ್ಗೆ ಆಗಿತ್ತು. ಈಗ ಬರ್ನ್ ನೋಡೋಣ. ಸೊ ಇದೇ ಇಮೇಜ್ನ ಇಟ್ಕೊಂಡು ನಾನು ಬರ್ನಿಗೆ ಸೆಲೆಕ್ಟ್ ಮಾಡಿಕೊಂಡೆ ಇಲ್ಲಿ. ಸೊ ಬರ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಈಗ ನೋಡಿ, ನಾನು ಸೈಜ್ ಎಷ್ಟಿತ್ತು ಅಷ್ಟೇ ಇಟ್ಕೊಂಡಿದ್ದೀನಿ. ಈಗ ನಾನು ಬರ್ನ ಇಟ್ಕೊಂಡು ಲೆಫ್ಟ್ ಕ್ಲಿಕ್ಕಲ್ಲಿ ಮಾಡ್ತಾ ಇದ್ದೀನಿ. ಸೊ ಬರ್ನ್ ಏನು ಮಾಡ್ತಾ ಇದೆ ಅಂದರೆ ಸ್ವಲ್ಪ ಡಾರ್ಕ್ ಮಾಡುತ್ತೆ ನಿಮ್ಮ ಇಮೇಜ್ನ, ಅಂತಂದರೆ ಬ್ಲ್ಯಾಕ್ ಡಾಡ್ಜ್ ಬಂದುಬಿಟ್ಟು ವೈಟ್ ಮೇಲಿರುತ್ತೆ, ಬರ್ನ್ ಬಂದುಬಿಟ್ಟು ಬ್ಲ್ಯಾಕ್ ಇರುತ್ತೆ. ಸೊ ಒಂದು ಸ್ವಲ್ಪ ಡಾರ್ಕ್ ಮಾಡ್ತಾ ಇದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ ಈ ಡಿಫ್ರೆನ್ಸ್, ನಿಮಗೆ ಗೊತ್ತಾಗ್ತದೆ ನೋಡಿ. ನಾನು ಕಂಟ್ರೋಲ್ ಝೆಡ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಬರ್ನ್ ಬಂದುಬಿಟ್ಟು ಸೊ ಬ್ಲ್ಯಾಕ್ನೆಸ್ ಜಾಸ್ತಿ ಕೊಡುತ್ತೆ. ಸೊ ಈಗ ನಾನು ಇದರಲ್ಲಿ ಇನ್ನೊಂದು ಆಪ್ಷನ್ ಯಾವ್ದು ತೋರಿಸ್ಬೋದು ಅಂದರೆ, ಈ ಜಿಟ್ಟರ್ನ ಅಪ್ಲೈ ಸೆಲೆಕ್ಟ್ ಮಾಡಿಕೊಂಡೆ, ಅಮೌಂಟ್ನ ನಾನಿಲ್ಲಿ ಜಸ್ಟ್ ಈ ಥರ ಮೂವ್ ಮಾಡಿಕೊಂಡು ಜಾಸ್ತಿ ಮಾಡ್ಕೋಬಹುದು, ಅಥವಾ ಇಲ್ಲಿ ಅಪ್ ಆರೋ ಇದೆಯಲ್ಲ, ಸೊ ಇದನ್ನು ಪ್ರೆಸ್ ಮಾಡಿಕೊಂಡ್ರು ಅಮೌಂಟ್ ಜಾಸ್ತಿ ಆಗುತ್ತೆ. ಸೊ ಇದೇನು ಮಾಡುತ್ತೆ ಅಂತ ನೋಡೋಣ. ಸೊ ಇದೇನು ಮಾಡ್ತಾ ಇದೆ ಅಂದರೆ, ನಾನು ಇಲ್ಲಿ ಸ್ವಲ್ಪ ಸೈಜ್ನ ಕಮ್ಮಿ ಮಾಡ್ಕೊತಾ ಇದ್ದೀನಿ. ಸೈಜ್ ಕಮ್ಮಿ ಮಾಡಿಕೊಂಡು ನಾನು ಚೇಂಜ್ ಮಾಡ್ತಾ ಇದ್ದರೆ, ಸೊ ಇದೇನು ಮಾಡ್ತಾ ಇದೆ ಬೇಸಿಕಲಿ ಅಂದರೆ, ನಾವು ಜಿಟ್ಟರ್ನ ಅಪ್ಲೈ ಮಾಡಿದಾಗ ಅದು ಸ್ವಲ್ಪ ಕಡೆ ಮಾತ್ರ ಅದು ಡಾರ್ಕ್ ಮಾಡ್ತಾ ಇದೆ. ಸೊ ನೀವು ಆ ಜಿಟ್ಟರ್ ತೆಗೆದುಬಿಟ್ರೆ ಒಟ್ಟಿಗೆ ಎಲ್ಲ ಕಡೆಯೂ ನೀವು ಎಲ್ಲಿ ಮೂವ್ ಮಾಡ್ತಿರೋ ಅಲ್ಲಿ ಎಲ್ಲ ಕಡೆಯೂ ಡಾರ್ಕ್ ಮಾಡುತ್ತೆ. ಬಿಕಾಸ್ ನಾನು ಬರ್ನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಲ್ವ ಇಲ್ಲಿ. ಸೊ ಹಾಗಾಗಿ ಡಾಟ್ನ ಸೆಲೆಕ್ಟ್ ಮಾಡಿಕೊಂಡು ಜಿಟ್ಟರ್ ಅಪ್ಲೈ ಮಾಡಿಕೊಂಡೆ. ಸೊ ಈಗ ನೋಡಿ ಏನು ಮಾಡುತ್ತೆ. ಸೊ ಅಲ್ಲಲ್ಲಲ್ಲಿ ಸ್ವಲ್ಪ ಕಡೆ ಮಾತ್ರ ಅದು ಡಾಡ್ಜ್ ಅಂತಂದರೆ ಬ್ರೈಟ್ ಮಾಡ್ತಾ ಇದೆ. ಸೊ ಇದು ನೀವು ಕೆಲವೊಂದು ಟೈಮಲ್ಲಿ ನೀವು ಬೇಕು ಅಂದಾಗ ನೀವು ಈ ಥರ ಆಪ್ಷನ್ನ ಬಳಸ್ಕೋಬಹುದು. ಸೊ ಈಗ ನಾನು ಇದನ್ನು ಕ್ಲೋಸ್ ಮಾಡಿ ಮತ್ತೊಂದು ಇಮೇಜಲ್ಲಿ ನಾನು ನಿಮಗೆ ನೀಟಾಗಿ ಅದು ಹೇಗೆ ಜಿಟ್ಟರ್ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಸೊ ಇನ್ನೊಂದು ಥರ ಯಾವ ಥರ ನಾವು ಪಿಕ್ಚರ್ನ ಅಥವಾ ಇಮೇಜ್ನ ನಮ್ಮ ಒಂದು ಗಿಮ್ ಟೂಲ್ ಒಳಗಡೆ ಹಾಕೋಬೋದು ಅಂದರೆ, ನೀವು ಫೈಲ್ಸ್ಗೆ ಹೋಗ್ಬಿಟ್ಟು ಜಸ್ಟ್ ಯಾವ ಟೂಲ್ ಬೇಕೋ ಅದನ್ನು ಡ್ರ್ಯಾಗ್ ಮತ್ತು ಇಲ್ಲಿಗೆ ಬಂದು ಡ್ರಾಪ್ ಮಾಡಿದ್ರೆ ಸೊ ಆ ಒಂದು ಇಮೇಜ್ ಬರುತ್ತೆ. ಸೊ ಈ ಥರನೂ ಕೂಡ ನೀವು ಮಾಡ್ಕೋಬೋದು. ಸೊ ಈಗ ನಾನು ಬರ್ನ್ ಡಾಡ್ಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ಜಿಟ್ಟರ್ನ ಅಪ್ಲೈ ತೋರಿಸ್ತೀನಿ ನೋಡಿ. ಸೊ ಈ ಥರ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ದೂರದಲ್ಲಿ ಸ್ವಲ್ಪ ಬ್ರೈಟ್ ಆಗ್ತಾ ಬರುತ್ತೆ. ಸೊ ಈ ಥರ ಎಲ್ಲಾದರೂ ನೀವು ಇಮೇಜ್ ಎಡಿಟ್ ಮಾಡ್ಕೋಬೇಕಾದ್ರೆ ಯೂಸ್ ಮಾಡ್ಕೊತೀರಾ ಅಂತಂದರೆ, ಸೊ ಈ ಥರ ನೀವು ಈ ಥರ ಜಿಟ್ಟರ್ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ ಅಂದರೆ ನೀವು ತೆಗಿಬೋದು. ಸೊ ಬೇಸಿಕಲಿ ಜಿಟ್ಟರ್ ಅನ್ನೋದು ಸ್ವಲ್ಪ ದೂರಕ್ಕೆ ನೀವು ಅದನ್ನು ಬೇಕು ಅಂದಾಗ ಆ ಥರ ಮಾಡ್ಕೋಬೋದು. ಸೊ ಈ ಜಿಟ್ಟರ್ನ ನಾವು ಪೇಂಟ್ ಬ್ರಷ್ ಅಥವಾ ಪೆನ್ಸಿಲ್ ಸೆಲೆಕ್ಟ್ ಮಾಡ್ಕೊಂಡಾಗಲೂ ಮಾಡ್ಬೋದು. ಹೇಗೆ ಅಂತ ತೋರಿಸ್ತೀನಿ. ಈಗ ಕ್ಲೋಸ್ ಮಾಡಿ ಡಿಸ್ಕಾರ್ಡ್ ಚೇಂಜಸ್ ಅಂತ ಕೊಟ್ಟು ಇಲ್ಲಿ ನಾನು ಪೇಂಟ್ ಬ್ರಷ್ ಒಂದು ನ್ಯೂ ಅಂತ ಸೆಲೆಕ್ಟ್ ಮಾಡಿಕೊಂಡು ಒಂದು ಕ್ಯಾನ್ವಾಸ್ ತೊಗೊತೀನಿ. ಸೊ ಇಲ್ಲಿ ಸೊ ಇದು ವೈಟ್ ಬ್ಯಾಕ್ಗ್ರೌಂಡ್ ಮಾಡ್ಕೊಳ್ಳೋಣ.
ಸೊ ಈಗ ನಾನು ಒಂದು ಪೆನ್ಸಿಲ್ ತಗೊಂಡು ಡ್ರಾ ಮಾಡಿಕೊಂಡೆ. ಸೊ ಈಗ ಇದಕ್ಕೆ ನಾನು ಈಗ ಜಿಟ್ಟರ್ನ ಅಪ್ಲೈ ಮಾಡ್ತೀನಿ ನೋಡಿ. ಸೊ ಇಲ್ಲಿ ಅಪ್ಲೈ ಜಿಟ್ಟರ್ ಅಂತ ಇದೆಯಲ್ಲ, ಇದನ್ನು ಮಾಡಿ ಈಗ ನೋಡಿ ಹೇಗೆ ಅದು ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ ಅಂತ. ಸೊ ಈಗ ನಾನು ಝೂಮ್ ಇನ್ ಮಾಡಿ ತೋರಿಸ್ತೀನಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಯ್ತಲ್ವ. ಸೊ ನೀವು ಪೇಂಟ್ ಬ್ರಷ್ಗಾಗಲಿ ಅಥವಾ ನೀವು ಏನೇ ಟೂಲ್ನ ಸೆಲೆಕ್ಟ್ ಮಾಡ್ಕೊತಿರೋ ಬರೀಲಿಕ್ಕೆ ಅಂತ, ಅದಕ್ಕೆ ನೀವು ಈ ಜಿಟ್ಟರ್ನ ಅಪ್ಲೈ ಮಾಡಿಕೊಂಡ್ರೆ ಅದು ಸ್ವಲ್ಪ ಸ್ಪೇಸ್ ತೊಗೊಂಡು ಬರೆಯುತ್ತೆ. ಸೊ ಇದು ನಾನು ಡಾಡ್ಜ್ ಮತ್ತು ಬರ್ನ್ ಹೇಳ್ಕೊಟ್ಟಿದ್ದಾಗಿತ್ತು. ಸೊ ನಿಮ್ಗೆ ಅರ್ಥ ಆಗಿದೆ ಅಲ್ವಾ ಡಾಡ್ಜ್ ಮತ್ತು ಬರ್ನ್? ಬೇಸಿಕಲಿ ಡಾಡ್ಜ್ ಅಂದರೆ ನಿಮಗೆ ಸ್ವಲ್ಪ ಬ್ರೈಟ್ ಮಾಡುತ್ತೆ, ವೈಟಿಶ್ ಇರುತ್ತೆ. ನೀವು ಬರ್ನ್ ಅಪ್ಲೈ ಮಾಡ್ತಿದ್ರೆ ಅಂದರೆ ಸ್ವಲ್ಪ ಡಾರ್ಕ್ ಮಾಡುತ್ತೆ. ಸೊ ನಾನು ಸ್ಮಡ್ಜ್ ಟೂಲ್ನ ಹೇಳ್ಕೊಡ್ತೀನಿ. ಸೊ ಅದಕ್ಕೂ ಕೂಡ ನಮಗೆ ಇಮೇಜ್ ಬೇಕಾಗುತ್ತೆ. ಸೊ ಇದನ್ನು ಕ್ಲೋಸ್ ಮಾಡ್ಕೊತೀನಿ, ಫೈಲ್ ಓಪನ್. ಸೊ ಇಲ್ಲಿ ಯಾವುದೋ ಒಂದು ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡೆ ನಾನು, ಅದನ್ನು ಈಗ ಇಮೇಜ್ ಇಲ್ಲಿಗೆ ಬಂದಿದೆ. ಸೊ ಈಗ ಓಕೆ, ಸೊ ಇಮೇಜ್ ಬಂದಮೇಲೆ ನಾವು ಇವಾಗ ಏನು ಸೊ ಇಲ್ಲಿ ನಾವು ಸ್ಮರ್ಜ್ ಟೂಲ್ನ ತೊಗೊಳೋಣ. ಸೊ ಇಲ್ಲಿ ಸ್ಮರ್ಜ್ ಟೂಲ್ ಅಥವಾ ನೀವು ಎಸ್ ಅಂತ ನೀವು ಕೀಬೋರ್ಡಲ್ಲಿ ಕೂಡ ಕೊಡ್ಬೋದು, ಸ್ಮರ್ಜ್ ಟೂಲ್ ಸೆಲೆಕ್ಟ್ ಆಗಿದೆ. ಸೊ ಇದಕ್ಕೆ ಈಗ ಹೇಗೆ ಏನು ಚೇಂಜ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಸೊ ನಾನು ಇದನ್ನು ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಜಸ್ಟ್ ಮೂವ್ ಮಾಡ್ತಿದ್ದೀನಿ ಅಷ್ಟೇ ಕರ್ಸರ್ನ. ಸೊ ನಿಮ್ಗೆ ಅರ್ಥ ಆಗ್ತದಲ್ಲ, ಸ್ಮರ್ಜ್ ಅಂತಂದರೆ ಬ್ಲರ್ ಮಾಡ್ತಾ ಇದೆ. ಸೊ ನಿಮಗೆ ಇಮೇಜ್ ಬ್ಯಾಕ್ಗ್ರೌಂಡಲ್ಲಿ ಏನೋ ನಿಮಗೆ ಅದು ನೀಟಾಗಿ ಕಾಣಿಸೋದು ಬೇಡ, ಒಂದು ಸ್ವಲ್ಪ ಬ್ಲರ್ ಮಾಡಬೇಕು, ಸ್ಮರ್ಜ್ ಮಾಡಬೇಕು ಅಂದಾಗ ನೀವು ಈ ಟೂಲ್ನ ಉಪಯೋಗಿಸ್ಕೋಬೋದು. ಸೊ ಅಥವಾ ನೀವು ಮಧ್ಯದಲ್ಲಿ ಏನಾದರೂ ಮಾಡಬೇಕು ಅಂದಾಗ ನಿಮ್ಗೆ ಎಲ್ಲಿ ಬೇಕಾದರೂ ನೀವು ಜಸ್ಟ್ ಅದನ್ನು ಲೆಫ್ಟ್ ಕ್ಲಿಕ್ನ ಪ್ರೆಸ್ ಮಾಡಿಕೊಂಡು ನೀವು ಹಿಂಗೆ ಮೂವ್ ಮಾಡ್ತಾ ಇದ್ದರೆ ಅದು ಸ್ಮರ್ಜ್ ಆಗ್ತಾ ಬರುತ್ತೆ. ಇಲ್ಲೂ ಕೂಡ ನೀವು ಸೈಜ್ ಇದೆಲ್ಲ ಚೇಂಜ್ ಮಾಡ್ಕೋಬೋದು, ಸ್ಪೇಸ್ ಎಲ್ಲ ಚೇಂಜ್ ಮಾಡ್ಕೋಬೋದು. ಜಿಟ್ಟರ್ ಅಪ್ಲೈ ಮಾಡ್ಕೋತೀರಾ ಅಂತಂದರೆ ಜಿಟ್ಟರ್ ಕೂಡ ಅಪ್ಲೈ ಮಾಡಿಕೊಂಡು ನೀವು ಚೇಂಜ್ ಮಾಡ್ಬೋದು. ಸೊ ಇದೆಲ್ಲ ಒಂದೊಂದೇ ನಾನು ಹೇಳಿದ್ನಲ್ಲ, ಆಪ್ಷನ್ಸ್ನ ಜಾಸ್ತಿ ಮಾಡಿ ಕಮ್ಮಿ ಮಾಡಿ ನೋಡಿ ಹೇಗೆಲ್ಲ ಚೇಂಜ್ ಆಗುತ್ತೆ ಅಂತ. ಸೊ ನಾನು ನಿಮಗೆ ಇದು ಬೇಸಿಕ್ಕಾಗಿ ಈ ಟೂಲ್ಸ್ ಎಲ್ಲ ಹೇಗೆಲ್ಲ ವರ್ಕ್ ಆಗುತ್ತೆ ಟೂಲ್ ಬಾಕ್ಸಲ್ಲಿ ಅಂತ ಒಂದೊಂದೇ ತೋರಿಸ್ತಿದ್ದೀನಿ. ಸೊ ನೀವು ಈ ಥರ ನಾನು ಮುಂಚೆನೆ ಹೇಳ್ದಂಗೆ ಲಾಸ್ಟ್ ವೀಡಿಯೋದಲ್ಲಿ ಸ್ಪೇಸ್ ಜಾಸ್ತಿ ಮಾಡೋದು, ಕಮ್ಮಿ ಮಾಡೋದು, ಸೈಜ್ ಜಾಸ್ತಿ ಮಾಡೋದು, ಬೇರೆ ಬೇರೆ ಇಮೇಜಸ್ಗೆ ನೀವು ಇದನ್ನು ಹೇಗೆ ಎಲ್ಲ ಸ್ಮರ್ಜ್ ಟೂಲ್ ಆಗಿರ್ಬೋದು ಅಥವಾ ಡಾಡ್ಜ್ ಬರ್ನ್ ಯೂಸ್ ಆಗುತ್ತೆ ಅನ್ನೋದು ಅಪ್ಲೈ ಆಗುತ್ತೆ ವರ್ಕ್ ಆಗುತ್ತೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ. ಸೊ ಇಷ್ಟು ನಾನು ಇವತ್ತರ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದಾಗಿತ್ತು. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ಈ ಎಲ್ಲ ಆಪ್ಷನ್ಸ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮಗೆ ಟೂಲ್ನ ಬೇಗ ಕಲ್ತ್ಕೋಬಹುದು. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.